ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸಂತೆಪೇಟೆಯ ಹೃದಯ ಭಾಗದಲ್ಲಿರುವ ಮಲ್ಲಿಕಾಪುರದಹಟ್ಟಿ ಗಿರಿರಾವ್ ಲೇಔಟ್ನಲ್ಲಿ 30 ವರ್ಷಗಳ ಹಿಂದೆ ಸರ್ಕಾರ ನೀಡಿರುವ ನಿವೇಶನದಲ್ಲಿ ವಿದ್ಯುತ್, ಕುಡಿಯುವ ನೀರು, ರಸ್ತೆ ಹಾಗೂ ಚರಂಡಿ ಇಲ್ಲದೆ ವಾಸಿಸುತ್ತಿರುವ ನಿವಾಸಿಗಳು. ಶಿರಾ ನಗರದಲ್ಲಿ ಮಲ್ಲಿಕಾಪುರದ ಹಟ್ಟಿಯ ಪಕ್ಕದಲ್ಲಿರುವ ಬಡಾವಣೆ ಕಗ್ಗತ್ತಲೆ ಕಂಡ. ಆಫ್ರಿಕಾದಲ್ಲಿ ಕಗ್ಗತ್ತಲೆ ಕಂಡ ಅಂತ ಇರ್ಬೋದು. ನೀವು ಸಂಜೆ ನೋಡ್ಬೋದು, ಇದೇ ನಮ್ಮ ಶಿರಾ ಹತ್ರ ಟೌನ್ ಇರೋದು, ಇದೇ ಕಗ್ಗತ್ತಲೆಯ ಕಂಡ, ಬೇರೆ ಬೇಡ. ಕಂಪ್ಯೂಟರ್ ಯುಗದಲ್ಲೂ ದೀಪದಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ಓದ್ಕೋಬೇಕಾದ್ರೆ ದೀಪ ಸೋಲಾರ್ ಲೈಟ್ ಆಗೋಗ್ಬಿಡುತ್ತೆ, ಆಮೇಲೆ ನಾನು ದೀಪದಲ್ಲೇ ಓದ್ಕೊಂತೀನಿ. ನಗರಸಭೆ ಅಧಿಕಾರಿಗಳನ್ನು ದೇವರೆಂದು ಕರೆದರೂ ಕಣ್ಮುಚ್ಚಿ ಕೂತಿರುವ ನಗರಸಭೆ. ಮತ್ತೆ ನಗರಸಭೆ ಸಂಬಂಧಪಟ್ಟ ದೇವರುಗಳಿಗೆ ನಾನು ಕೈ ಮುಗಿದು ಬೇಡ್ಕೊಂತ ಇದ್ದೀನಿ. ಸಂಬಂಧಪಟ್ಟ ದೇವರುಗಳಿಗೆಲ್ಲ ಇದಾದಷ್ಟು ಬೇಗ ರೆಡಿ ಮಾಡಿಬಿಟ್ಟು, ಎಷ್ಟೋ ಬಡಪಾಯಿಗಳು ಇಲ್ಲಿ ಕತ್ತಲಲ್ಲಿ ಜೀವನಗಳು ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದರೂ ಸಹ ಕಂದಾಯ ಕಟ್ಟಿಸಿಕೊಳ್ಳುತ್ತಿರುವ ನಗರಸಭೆ. ಕಂದಾಯ ಕಟ್ತಾ ಇದೀವಿ ವರ್ಷಕ್ಕೆ ವರ್ಷಕ್ಕೆ ಎಷ್ಟೇ ಬಾರಿ ದೂರು ನೀಡಿದರೂ ಸ್ಪಂದಿಸಿದ ನಗರಸಭೆ. ಸರ್, ಇದುವರೆಗೂ ಸರ್ ಇದುವರೆಗೂ ಒಂದು 20 ಕೊಟ್ಟಿದ್ದೀನಿ ಆದ್ರೂ ಅವರು ಇದಕ್ಕೆ ತಲೆ ಹಾಕಿ. ವಿದ್ಯುತ್ ಸಂಪರ್ಕವಿಲ್ಲದೆ 15 ವರ್ಷಗಳಿಂದ ಜಾಲಿ ಮರಗಳ ಪೊದೆಯ ನಡುವೆ ವಿಷ ಜಂತುಗಳ ಮಧ್ಯದಲ್ಲಿ ಕಗ್ಗತ್ತಲೆಯಲ್ಲಿ ಆಫ್ರಿಕಾ ನಿವಾಸಿಗಳ ರೀತಿ ವಾಸ. ಏನಂದ್ರೆ ನೀರಿನ ದೇಹ ಇಲ್ಲ, ಕರೆಂಟಿಂದಿಲ್ಲ, ಹುಳ ಉಪ್ಪು ಜಾಸ್ತಿ, ಕಲರ್ ಜಾಸ್ತಿ, ನಮಗೇನು ಸಹಾಯ ಇಲ್ಲ, ನಮಗೆ ಯಾರು ಇಲ್ಲ, ದಿಕ್ಕು ದಿವಳು. ಶಿರಾ ನಗರದ ಸಂತೆಪೇಟೆಯ ಹೃದಯ ಭಾಗದಲ್ಲಿರುವ ಮಲ್ಲಿಕಾಪುರದ ಹಟ್ಟಿ ಗಿರಿರಾವ್ ಲೇಔಟ್ನಲ್ಲಿ 1991 ಇಸ್ವಿಯಿಂದ ಅಲ್ಲಿನ ಪುರಸಭೆ ಬಡವರಿಗಾಗಿ 150 ನಿವೇಶನಗಳನ್ನು ಹಂಚಿಕೆ ಮಾಡಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಲೇಔಟ್ಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ನೀರು, ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸಲು ವಿಫಲವಾದ ತಾಲೂಕು ಆಡಳಿತಕ್ಕೆ ಇಡಿ ಶಾಪ ಹಾಕುತ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ಸುತ್ತಲೂ ಜಾಲಿ ಮರದ ಕಾಡು, ವಿಷ ಜಂತುಗಳ ಕಾಟ ಹಾಗೂ ಕಗ್ಗತ್ತಲು ನಡುವೆ ವಾಸಿಸುತ್ತಿರುವ ಇವರ ಗೋಳನ್ನು ಕೇಳುವವರು ಯಾರು? ಇಲ್ಲಿಯವರೆಗೆ ಆಡಳಿತ ನಡೆಸಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೂ ಇವರಿಗೆ ನ್ಯಾಯ ಒದಗಿಸಲು ಏಕೆ ಪ್ರಯತ್ನ ಪಡಲಿಲ್ಲ ಎಂಬುದೇ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಈಗಲಾದರೂ ನೂತನ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ತಹಸೀಲ್ದಾರ್ ಹಾಗೂ ನಗರಸಭೆಯ ಆಯುಕ್ತರು ಈ ಸ್ಥಳಕ್ಕೆ ಭೇಟಿ ನೀಡಿ ಇವರ ಸಮಸ್ಯೆಯನ್ನು ಬಗೆಹರಿಸಿದರೆ ನಮ್ಮ ಈ ವರದಿಗೆ ಸಾರ್ಥಕತೆ ಸಿಗುತ್ತದೆ. ನಮಸ್ಕಾರ ಶ್ರೀ ಟಿವಿ ವೀಕ್ಷಕರೇ, ಈ ದಿನ ನಾವು ವಿಶೇಷ ವರದಿ ಮಾಡೋದಕ್ಕೆ ಬಂದಿದ್ದೀವಿ. ಈಗ ನಾವು ಸಂತೆಪೇಟೆ, ಮಾರುತಿನಗರ ಮತ್ತು ಮಲ್ಲಿಕಾಪುರದಟ್ಟಿ ಅಲ್ಲಿ ಬಡಾವಣೆಯಲ್ಲಿ ಇದುವರೆಗೂ ವಿದ್ಯುತ್ ಸಂಪರ್ಕ, ಮೂಲಭೂತ ಸೌಕರ್ಯಗಳು ಏನೇ ಇಲ್ಲದ ಬಡಾವಣೆಯಲ್ಲಿ ತುಂಬ ಸಂಕಷ್ಟ ಪಡ್ತಾ ಇರೋದು ಒಂದು ಬಡಾವಣೆ ವರದಿ ಮಾಡೋಕ್ಕೆ ಬಂದಿದ್ದೀವಿ. ಈ ಬಡಾವಣೆ 1991 ಇಸ್ವಿಯಲ್ಲಿ ನಗರಸಭೆಯವರು ಸುಮಾರು 150 ಸೈಟು ಬಡವರಿಗೆ ಹಂಚಿದ್ದಾರೆ. ಅವತ್ತಿಂದ 30 ವರ್ಷ ಆದರೂ ಇದುವರೆಗೆ ಇವರಿಗೆ ಮೂಲಭೂತ ಸೌಕರ್ಯದ ನೀರಾಗಲಿ, ಕರೆಂಟ್ ಆಗಲಿ, ವಿದ್ಯುತ್ ಆಗಲಿ ಏನೂ ಒದಗಿಸಿಲ್ಲ ಅವರು. ಇವರು ಪ್ರತಿ ವರ್ಷವೂ ಟ್ಯಾಕ್ಸ್ ಕಟ್ತಾರೆ, ಕಂದಾಯ ಕಟ್ತಾ ಇರ್ತಾರೆ. ಕಂದಾಯ ಕಟ್ಟಿದ್ರೂ ಸಹಿತ ಅವರು ಯಾವುದೇ ಒಂದು ಸವಲತ್ತನ್ನು ನೀಡ್ತಾ ಇಲ್ಲ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಈ ರೀತಿ 30 ಕರೆಂಟ್ ಇಲ್ಲ, ಈ ರೀತಿ 30 ವರ್ಷ ಅನುಭವಿಸ್ತಿದ್ದಾರೆ. ಇದ್ರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಇಷ್ಟು ವರ್ಷ ಆದರೂ ಗಮನ ಹರಿಸಿರೋದು ಒಂದು ವಿಪರ್ಯಾಸನೇ ಸರಿ.
कूडले स्थळीय शासकरु तहसीलदारु आयुक्तर गमन हरिसबेकागिदे ಅರ್ಸಿ ಈ ಊರದ ಒಂದು ಸಮಸ್ಯೆನ ಬಗೆಹರಿಸಬೇಕು. ಈಗ ಅವ್ರನ್ನ ಲೇಔಟ್ನವ್ರನ್ನ ಮಾತಾಡ್ಸೋಣ. 5 ವರ್ಷದ ಹಿಂದೆನೆ ಮನೆ ಕಟ್ಕೊಂಡು ಈಗ ವಿದ್ಯುತ್ ಸಂಪರ್ಕ ಮತ್ತು ನೀರಿಂದು ಮೂಲಭೂತ ಸೌಕರ್ಯಗಳ ರಸ್ತೆ ಚರಂಡಿ ಎಲ್ಲ ಸಿಗುತ್ತೆ ಅಂತ ನಂಬಿಕೆಯಲ್ಲಿ ಇದ್ದ ಗೃಹಿಣಿ ಒಬ್ಬರು ಇಷ್ಟು ದಿನ ಆದರೂ ಸಿಗದೆ ವೇದನೆ ಪಡ್ತಾ ಇರೋದ್ರ ಬಗ್ಗೆ ಮಾತಾಡ್ಸೋಣ. ನನ್ನ ಹೆಸರು ಉಷಾ ಅಂದ್ಬಿಟ್ಟು, ನಮ್ಮ ಯಜಮಾನ್ ಹೆಸರು ಲೋಕೇಶ್, ನನ್ನ ಮಗಳ ಹೆಸರು ಯಶಸ್ವಿನಿ ಅಂತ. ಇಲ್ಲಿ ನಾವು ಮನೆ ಕಟ್ಟಿ ಒಂದು 5 ವರ್ಷ ಆಯಿತು. 5 ವರ್ಷದಿಂದ ಇದ್ದೀವಿ ನಾವಿಲ್ಲಿ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇಲ್ಲಿ ಬಂದು ಶಿರಾಡ್ ಟೌನ್ ಹತ್ತಿರನೇ ಇರೋದು. ಇಲ್ಲಿ ಏನು ಅಷ್ಟೊಂದು ದೂರ ಏನಿಲ್ಲ, ಇದು ತುಂಬ ಹತ್ತಿರ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋದ್ರಿಂದ ಇಲ್ಲಿ ತುಂಬ ತೊಂದರೆ ಆಗಿದೆ. ಇಲ್ಲಿ ಸುಮಾರು ಇದು ಎಸ್ ಕೆ ದಾಸಪ್ಪ ಅವರ ಕಾಲದಲ್ಲಿ ಈ ಒಂದು ಜಾಗಗಳನ್ನ ಹಂಚಿಕೆ ಮಾಡಿದ್ದಾರೆ. 91ನೇ ಇಸ್ವಿಲಿ ಇದು ಹಂಚಿಕೆ ಆಗಿದೆ. 30-31 ವರ್ಷ ಆಗ್ತಾ ಇದೆ. ಆದರೂ ಶಿರಾ ಹತ್ತಿರ ಇಷ್ಟು ಹತ್ತಿರ ಇರೋವಂಥ ಜಾಗದಲ್ಲಿ ಈ ರೀತಿಯಾದ ಮೂಲಭೂತ ಸೌಕರ್ಯ ಇಲ್ದಿರೋದು ನಮಗೆ ನಾಚಿಕೆಗೇಡು. ಈ ಮಾತಾಡೋಕ್ಕೆ ನಮಗೆ ಒಂಥರ ಬೇಸರ ಆಗುತ್ತೆ. ಕಂಪ್ಯೂಟರ್ ಯುಗ ಇದು, 2021ನೇ ಇಸ್ವಿ ಇದು. ಒಂದು ಮಗುಗೆ ಮೊಬೈಲ್ ಕೊಟ್ಟರೆ ಇಡೀ ಪ್ರಪಂಚನೇ ಸುದ್ದಿನ ಸಂಗ್ರಹಿಸುತ್ತೆ, ಆಮೇಲೆ ಅದು ನೋಡುತ್ತೆ ಗೊತ್ತಿಲ್ಲದೆ ಹೋದ್ರೂ. ಅಂಥ ಕಾಲದಲ್ಲಿ ಈ ಒಂದು ಜಾಗದಲ್ಲಿ ಕರೆಂಟ್ ಇಲ್ಲ ಅಂತಂದರೆ ಎಷ್ಟು ವೇದನೆ ಆಗುತ್ತೆ, ಎಷ್ಟು ನೋವಾಗುತ್ತೆ. ಈ ವಿಷಯ ಹೇಳೋಕ್ಕೆ ನನಗೆ ನಾಚಿಕೆಗೇಡು. ನನ್ನ ಮಗು 6ನೇ ಕ್ಲಾಸು, ಅದಕ್ಕೆ ಆನ್ಲೈನ್ ಕ್ಲಾಸ್ ಮಾಡಬೇಕು. ಕರೆಂಟಿನ ವ್ಯವಸ್ಥೆ ನಮ್ಗೆ ಎಲ್ಲಿದೆ? ಆ ಮಗು ರಾತ್ರಿ ಆದರೆ ಓದ್ಕೋಬೇಕು, ಏನು ಮಾಡೋದು ನಾವು? ಈ ಕತ್ಲೆ ಇಲ್ಲಿ, ಇದು ನೀವು ಆಫ್ರಿಕಾದಲ್ಲಿ ಕಗ್ಗತ್ತಲೆ ಕಂಡ ಅಂತ ಇರ್ಬೋದು, ನೀವು ಸಂಜೆ ನೋಡ್ಬೋದು. ಇದೇ ನಮ್ಮ ಶಿರಾ ಹತ್ರ ಟೌನ್ ಇರೋದು, ಇದೇ ಕಗ್ಗತ್ತಲೆಯ ಕಂಡ, ಬೇರೆ ಬೇಡ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಾವು 5 ವರ್ಷದ ಆಯಿತು, ನಾವು ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ, ಅವ್ರ ಹತ್ರ ನಮ್ಮ ಕಷ್ಟ ಸುಖಗಳನ್ನ ಹೇಳ್ತಾ ಇದ್ದೀವಿ. ನಮ್ಮ ಮನೆಯವರು 1 ತಿಂಗಳಿಗೆ 2 ಸಲ ಎರಡು ಸಲ ಹೋಗಿ ಬರ್ತಾ ಇದ್ದಾರೆ. ಆದರೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಇವರ್ತು. ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ನಮಗೆ. ಇಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವರು ಒಂದು 1/2 ಗಂಟೆ ಕರೆಂಟ್ ಇಲ್ಲದೆ ಅವ್ರು ಇರ್ತಾರ? ನಾವು ಹೇಗಿರ್ಬೇಕು ಇಲ್ಲಿ? ಆಮೇಲೆ ಇಲ್ಲಿ 150 ಸೈಟ್ ಇದೆ. ಆ ಜನಗಳೆಲ್ಲ ಇಲ್ಲಿ ಬಂದು ಮನೆ ಕಟ್ತಾರೆ. ನೀವೇ ನೋಡಿ, 1 ವರ್ಷ ಆಗೋದಷ್ಟೇ ಇಲ್ಲಿ ಮನೆಗಳು ಒಂದು ಹಳ್ಳಿ ರೀತಿ ಆಗುತ್ತೆ. ಅಷ್ಟು ಜನ ಬಂದು ಹೋಗ್ತಾರೆ, ಪ್ರತಿನಿತ್ಯನೂ ಬಂದು ಹೋಗ್ತಾರೆ. ಕರೆಂಟಿನ ವ್ಯವಸ್ಥೆ ಇದ್ರೆ ನಾವು ಇಲ್ಲೊಂದು ಮನೆ ಕಟ್ತೀವಿ ಅಂತ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನಮ್ಗೆ ಇಂಥ ಜಾಗದಲ್ಲೇ ಮನೆ ಬೇಕು, ಅಂಥ ಜಾಗದಲ್ಲಿ ಮನೆ ಬೇಕು ಅಂತ ಯಾರು ಹೇಳ್ತಾರೆ? ಭಗವಂತ ಎಲ್ಲಿ ಕೊಡ್ತಾನೋ ಅಲ್ಲಿ ಅವರೊಂದು ಗೂಡು ಕಟ್ಕೋತಾರೆ. ಆ ಗೂಡು ಕಟ್ಕೊಂಡಾಗ ನಮ್ಮ ಮನೆ ಕಂದಾಯ ಕಟ್ತಾ ಇದ್ದೀವಿ, ವರ್ಷ ವರ್ಷ ಕಂದಾಯ ಕಟ್ತಾ ಇದ್ದೀವಿ. ಯಾಕೆ ನಗರಸಭೆಯವರು ಯಾಕೆ ಇದನ್ನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಇಂಥ ಒಂದು ಜಾಗದಲ್ಲಿ, ಇಷ್ಟು ಹತ್ತಿರ ಇರುವಂಥ ಜಾಗದಲ್ಲಿ ಇವರು ಮೂಲಭೂತ ಸೌಕರ್ಯ ಕೊಡದೆ ಬರೀ ಆಶ್ವಾಸನೆ ಮುಖಾಂತರ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಜನಗಳಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇವರು ಏನು ಮನೆಗೇನು ಕಂದಾಯ ಕಟ್ಟಿಸ್ಕೊಳ್ಳಲ್ವಾ ಅಥವಾ ನೀರಿನ ಕಂದಾಯ ಕಟ್ಟಿಸ್ಕೊಳ್ಳಲ್ವಾ? ಯಾವ ಕಂದಾಯ ಕಟ್ಟಿಸ್ಕೊಳ್ಳಲ್ಲ ರೀ, ಪ್ರತಿಯೊಂದು ಕಟ್ಟಿಸ್ಕೋತಾರೆ. ಜನಗಳಿಗೆ ಯಾಕೆ ರೀ ಮೂಲಭೂತ ಸೌಕರ್ಯನ ಕೊಟ್ಟಿಲ್ಲ? ಏನು ಮಾಡ್ತಾ ಇದ್ದಾರೆ ಇವರು? ಹಾಗಾದ್ರೆ ಪ್ರತಿನಿತ್ಯ ಅವರು ನಗರಸಭೆ ಮುಂದೆ ಬಂದು ನಿಂತ್ಕೋಬೇಕಾ? ಭಗವಂತ ನಮ್ಗೆ ಎಲ್ಲಿ ಕೊಟ್ಟಿದ್ದಾನೆ ಅಲ್ಲಿ ಜಾಗದಂತೆ ನಾವು ವಾಸ ಮಾಡ್ತಾ ಇದ್ದೀವಿ. ಈಗ ಮೂಲಭೂತ ಸೌಕರ್ಯ ನಮಗೆ ಕೊಡಬೇಕು. ದಯವಿಟ್ಟು ರಾಜೇಶ್ ಗೌಡ ಅವರು ಅತಿ ಹೆಚ್ಚು ಅಂಕಗಳಿಂದ ಶಿರಾದಲ್ಲಿ ಗೆದ್ದಿದ್ದಾರೆ. ದಯವಿಟ್ಟು ಈ ವಾಹಿನಿ ಮುಖಾಂತರ ಒಂದು ಸಭ್ಯತೆ ಇರೋ ಸಂಸ್ಕಾರ ಇರೋಂಥ ಕುಟುಂಬದಿಂದ ಮಾತಾಡ್ತಿರೋ ಒಂದು ಹೆಣ್ಮಗು ಕೇಳ್ಕೊಳ್ಳೋದಿಷ್ಟೇ. ದಯವಿಟ್ಟು ಇಲ್ಲಿ ಕರೆಂಟಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಪ್ರತಿಯೊಂದು ಸೌಕರ್ಯನ ಮಾಡಿಕೊಡಿ. ಇಲ್ಲಿ 150 ಮನೆ ಇದೆಯಲ್ವಾ, ಅವರೆಲ್ಲ ನಿಮ್ಮನ್ನ ನೆನೆಸ್ಕೊತಾರೆ, ಜೀವನ ಮಾಡ್ತಾರೆ. ಸಾವಿರಾರು ಜನ ಬಂದು ಇಲ್ಲಿ ವಾಸ ಮಾಡ್ತಾರೆ, ಅದಕ್ಕೆ ಅನುಕೂಲ ಮಾಡಿಕೊಡಿ. ಇದಕ್ಕಿಂತ ರಾಜೇಶ್ ಗೌಡ್ರೆ, ಶಿರಾದಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದು ಯಾವುದೂ ಇಲ್ಲ ನಿಮಗೆ. ದಯವಿಟ್ಟು ಇಲ್ಲಿ ಬಂದು ಕಣ್ಣಾಯಿಸಿ ಕಣ್ಣಾಯಿಸಿ ಈ ಕ್ಷಣನೇ ನೀವು ಬಂದು ದಯವಿಟ್ಟು ಇಲ್ಲಿ ಕಾರ್ಯರೂಪಕ್ಕೆ ತಗೊಬನ್ನಿ. ಆಶ್ವಾಸನೆ ದಯವಿಟ್ಟು ಕೊಡಬೇಡಿ, ನೀವು ಆಶ್ವಾಸನೆ ಬೇಡ ನಮಗೆ, ಕಾರ್ಯರೂಪಕ್ಕೆ ತೊಗೊಂಡ್ಬನ್ನಿ ಅಷ್ಟೇ ನಾನು ಕೇಳ್ಕೊತಾ ಇರೋದು. ನಮಗೆ ಎಷ್ಟು ನೋವಾಗಿದೆ ಅಂದರೆ ಇಲ್ಲಿ ಹುಳ ಉಪ್ಪಟಗಳಿಂದ ಹಿಡಿದು ಯಾರು ಹಾವುಗಳು ಪ್ರತಿಯೊಂದು ಇಲ್ಲಿ ಸಂಚರಿಸುತ್ತೆ. ಅಂಥ ಒಂದು ಜಾಗದಲ್ಲಿ ನಾವು ಯಾಕೆ, ನಾವು ಪ್ರಾಮಾಣಿಕವಾಗಿ ಯಾ ಏನಕ್ಕೆ ಅಂದರೆ ಒಬ್ಬರ ಹತ್ರ ಬೇಡಬಾರ್ದು. ಭಗವಂತ ನಮ್ಗೆ ಎಲ್ಲಿ ಕೊಟ್ಟಿದ್ದಾನೋ ಜಾಗ, ಅಲ್ಲಿ ಮನೆ ಮಾಡಬೇಕು ಅಂತ ಇಲ್ಲಿ ಮನೆ ಕಟ್ಕೊಂಡಿದ್ದೀವಿ. ಆದರೆ ಇಲ್ಲಿ ಯಾವುದೇ ಥರ ಮೂಲಭೂತ ಸೌಕರ್ಯ ಕೊಡದೆ ನಮಗೆ ಈ ಥರ ಆಶ್ವಾಸನೆ ಮುಖಾಂತರನೇ ತಳ್ತಾ ಇದ್ದಾರೆ. ಈ ಥರ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. 20 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆ ಅಜ್ಜಿ ಪಾಪ 20 ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ, ಬೇರೆಯವರು ಜೀವನ ಮಾಡ್ತಾ ಇದ್ದಾರೆ. ಅವರು ಕರೆಂಟನ್ನ ವ್ಯವಸ್ಥೆ ಕರೆಂಟು ಅನ್ನೋದೇ ಪಾಪ ನೋಡಿಲ್ಲ ಈ ಜಾಗದಲ್ಲಿ. ನೀವು ಇಲ್ಲಿ ಏನೇನೋ ಕೇಳಿದ್ದೀರಾ? ಏ, ಈ ಥರ ಜಾಗ ನೀವು ನೋಡಿದ್ದೀರಾ? ಇದು ನಿಜಕ್ಕೂ ಹೀನ ಬದುಕು. ಇದು ಇದಕ್ಕಿಂತ ಹೀನ ಬದುಕು ಶಿರಾದಲ್ಲಿ ನೆಲ್ಲೂ ಇಲ್ಲ. ದಯವಿಟ್ಟು ನೀವು ಕಾರ್ಯರೂಪಕ್ಕೆ ತಗೊಂಬರ್ಬೇಕು. ಇಲ್ಲಿ ಆಶ್ವಾಸನೆ ಕೊಡಬೇಡಿ. ನೀವು ಅತಿ ಹೆಚ್ಚಿನ ಅಂಕನ ಗಳಿಸಿ ಗೆದ್ದಿರೋರು 3ನೇವ್ರು ಅನಿಸುತ್ತೆ ತಾವು. ನಮಗೆ ನಿಮ್ಮ ಬಗ್ಗೆ ಅತ್ಯಂತ ಅಭಿಮಾನ ಪ್ರೀತಿ ಇದೆ ರಾಜೇಶ್ ಗೌಡ್ರೆ. ದಯವಿಟ್ಟು ನೀವು ಎಲ್ಲೇ ಇದ್ದರು, ಹೇಗೆ ಏನೇ ಕೆಲಸ ಬಿಟ್ಟು, ಎಲ್ಲ ಕೆಲಸಗಳನ್ನ ಬಿಟ್ಟು ದಯವಿಟ್ಟು
ಮಲ್ಲಿಕಾಪುರದ ಹಟ್ಟಿಗೆ ಬಂದು ಇಲ್ಲಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯ ಇಲ್ಲ ಅದನ್ನು ಗಳಿಸ್ಕೊಟ್ರೆ ನೀವು ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೂ ಸಾರ್ಥಕತೆ ಆಗುತ್ತೆ, ನಿಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ. ಬುದ್ಧಿವಂತನಿಗೆ ಬುದ್ಧಿವಂತೆಗೆ ವಿದ್ಯೆ ಹೇಳ್ಕೊಡೋಕ್ಕಿಂತ ವಿದ್ಯೆ ಇಲ್ಲದೆ ಇರೋನಿಗೆ ವಿದ್ಯೆ ಹೇಳ್ಕೊಟ್ರೆ ಅದು ಕೋಟಿ ಪುಣ್ಯ. ಹಾಗೆ ಸೌಕರ್ಯ ಇರೋ ಜಾಗಕ್ಕೆ ನೀವು ಸೌಕರ್ಯ ಕೊಡೋಕ್ಕಿಂತ ಸೌಕರ್ಯ ಇಲ್ಲದಿರೋ ಜಾಗಕ್ಕೆ ಸೌಕರ್ಯ ಕೊಟ್ಟರೆ ನಿಮ್ಮಂಥ ಏನೋ ಜನನಾಯಕರು ಗೆದ್ದಿದ್ದಕ್ಕೆ ಸಾರ್ಥಕತೆ ಆಗುತ್ತೆ, ಸಾರ್ಥಕತೆ ಆಗುತ್ತೆ ಸರ್. ರಾಜೇಶ್ ಗೌಡ್ರೆ, ಇದು ಒಂದು ತುಂಬಿದ ಗೃಹಿಣಿ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ಒಂದು ರೂಪಾಯಿ ಬೇರೆಯವ್ರ ಹತ್ರ ಬೇಡದೆ ಸ್ವಂತ ದುಡಿಮೆಯಿಂದ ಮನೆ ಕಟ್ಟಿರೋದನ್ನು ನಾವು ಏನಂತಾರೆ ನಮ್ಮ ಸ್ವಂತ ಕಷ್ಟಪಟ್ಟು ದುಡ್ಡು ಕಟ್ಟಿರೋಂಥ ಮನೆ ಇದು. ಇದು ನಮಗೆ ಬರೀ ಮನೆ ಅಲ್ಲ, ನಮಗೆ ಇದು ಒಂಥರ ಏನಂತಾರೆ ನಾವು ಇದು ವಜ್ರಗಿರ ನಿಲಯ ಅಂತಲೇ ಹೇಳ್ಬೋದು. ಯಾಕೆಂದರೆ ವಜ್ರನ ತೈದು ತೈದು ಹೇಗೆ ಕಟ್ಟಿರ್ತಾರೋ ಹಾಗೆ ಕಷ್ಟಪಟ್ಟು ಕಟ್ಟಿರೋಂಥ ಮನೆ ಇದು. ಇಲ್ಲಿ ನಮಗೆ ಇದನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಏಕೆಂದರೆ ಯಾಕೆ ಬಿಟ್ಟು ಹೋಗಬೇಕು, ನಾವು ಕಷ್ಟನೋ ಸುಖನೋ ಜೀವನ ಮಾಡೋಣ. ಬೇರೆಯವ್ರ ಹತ್ರ ಬೇಡ ತಪ್ಪು, ಬೇರೆಯವ್ರ ಬಗ್ಗೆ ಮಾತಾಡೋ ತಪ್ಪು, ಆದರೆ ಅವರು ಸ್ವಂತ ಸಂಪಾದನೆ ಮಾಡಿ ಒಂದು ಗೂಡು ಕಟ್ಕೊಂಡು ಒಂದು ಸಣ್ಣ ಕುಟುಂಬ ಇಲ್ಲಿ ಜೀವನ ಮಾಡ್ತಾ ಇದೆ. ನನ್ನ ಮಗು ದೊಡ್ಡವಳಾದ್ಮೇಲೆ ಏನಾಗ್ತೀವಿ ಅಂದರೆ ನನ್ನ IAS ಆಫೀಸ್ ಆಗ್ತೀನಿ ಅಂತಾಳೆ. ಯಾಕೆ ಗೊತ್ತಾ, ನಾವು ದಿನ ನಮ್ಮ ಯಜಮಾನರು ಕಮಿಷನರ್ ಹತ್ರ ಹೋಗ್ತಾ ಇದ್ರು, ಕಮಿಷನರ್ ಹತ್ರ ಹೋದರೆ ಅವರು ಇವತ್ತು ಕೊಟ್ಬಿಡ್ತೀನಿ ನಾಳೆ ಕೊಡ್ತೀನಿ ಅಂದರು. ನನ್ನ ಮಗಳು ಅದಕ್ಕೆ ಕೇಳಿದ್ದಕ್ಕೆ ಯಾಕಮ್ಮ ಯಾವಾಗಲೂ ಕಮಿಷನರ್ ಕಮಿಷನರ್ ಅಂತೀವಿ ಅಂದರೆ ನಾವು ಈ ಥರ ಕಣೆ ಪ್ರತಿಯೊಂದು ನಾವು ನಗರಸಭೆಗೆ ಏನಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನೆಲ್ಲ ನಾವು ಕಮಿಷನರ್ಗೆ ತಿಳಿಸ್ಬೇಕು, ಅವ್ರಿಗೆ ಅಧಿಕಾರ ಇದೆ, ಅವರು ಇದನ್ನೆಲ್ಲ ಮಾಡಿಕೊಡ್ತಾರೆ ಅಂದಿದ್ದಕ್ಕೆ ನನ್ನ ಮಗು ನಾನು ಹಂಗೇಮ್ಮ ನಾನು ಕಮಿಷನರ್ ಹಾಗೆ ಹಾಕ್ತೀನಿ, ಎಷ್ಟೇ ಕಷ್ಟ ಆಗಲಿ ಕಮಿಷನರ್ ಹಾಕ್ತೀನಿ. ನನ್ನ ಮಗಳೇನು ದಡ್ಡಿಯಲ್ಲ, ನನ್ನ ಮಗಳು ಬಹಳ ಬುದ್ಧಿವಂತಿಕೆ. ನನ್ನ ಮಗಳು ಎಷ್ಟು ಬುದ್ಧಿವಂತಿಕೆ ಅಂದರೂ ಅದು ಬರೀ ಬರೀ ಮಾತಲ್ಲಿ ಹೇಳೋದಲ್ಲ. ಹಾಗಾಗಿ ಇರೋದೊಂದು ಮಗು ಇದೆ, ಆ ಮಗು ಭವಿಷ್ಯ ರೂಪಿಸ್ಬೇಕಾಗಿದೆ. ನಾವು ಈ ಕುಟುಂಬದಲ್ಲಿ ಈ ಮನೇಲಿ ಬಾಳ್ಬೇಕಾಗಿದೆ. ನಾವು ನಮಗೋಸ್ಕರ ಕೇಳ್ಕೊಳ್ತಾ ಇಲ್ಲ, ಇದು ಎಲ್ಲರೂ ಸಾರ್ವಜನಿಕೋಸ್ಕರ ಕೇಳ್ಕೊತಾ ಇರೋದು. ಇಲ್ಲಿ ಎಷ್ಟೋ ಕುಟುಂಬಗಳು ಬಂದು ಬದುಕುತ್ತೆ, ಅದಕ್ಕೆ ದಯವಿಟ್ಟು ನೀವು ದಾರಿದೀಪ ಮಾಡಿಕೊಡಿ. ರಾಜೇಶ್ ಗೌಡ್ರೆ, ಈ ಸುದ್ದಿ ಕೇಳ್ತಾ ಇದ್ದಂಗೆ ದಯವಿಟ್ಟು ದಯವಿಟ್ಟು ತಾವು ಇಲ್ಲಿ ಬಂದು ನಮಗೆ ಸಹಕರಿಸ್ಬೇಕು. ಇಲ್ಲಿ ನಮಗೆ ಮನೆ ಇದೆ, ಏನು ಮೂಲಭೂತ ಸೌಕರ್ಯ ಇಲ್ವೋ ಅದನ್ನು ದಯವಿಟ್ಟು ನೀವು ಮಾಡಿಕೊಡ್ಬೇಕು. ಇಷ್ಟೇ, 4000 ರೂಪಾಯಿ ನಾವು 4234 ರೂಪಾಯಿ ನಾವು ಕಂದಾಯನ ಕಟ್ತಾ ಇದೀವಿ ವರ್ಷಕ್ಕೆ 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 4000 ರೂಪಾಯಿ ಕಂದಾಯ ಕೊಡ್ತೀರಾ ಸರ್? ನಗರಸಭೆಗೆ ನೀವು ಎಷ್ಟು ಸರಿ ಹೋಗಿದ್ರೆ ಎಷ್ಟು ಸರಿ ಕಂಪ್ಲೇಂಟ್ ಕೊಟ್ಟಿದ್ರಿ ಇದ್ರ ಬಗ್ಗೆ? ಸರ್ ಇದುವರೆಗೂ ಒಂದು 20 ಕೊಟ್ಟಿದ್ದೀನಿ, 20 ಕೊಟ್ಟಿದ್ದೀನಿ, ಆದ್ರೂ ಅವರು ಇದಕ್ಕೆ ತಲೆ ಹಾಕಿಲ್ಲ, ಬಂದೇ ಇಲ್ಲ. ಕಮಿಷನ್ ಸರ್ ಬಂದರು, ಬಂದು ಹಂಗೆ ಓಟೋದ್ರು. ಇದು ಭಾಳ ಶಾಸಕರು ಹೋಗಿದ್ದಾರೆ, ಯಾಕಂದ್ರೆ 30 ವರ್ಷ ಅಂದರೆ ಹೆಚ್ಚು ಕಮ್ಮಿ 2-3 ಶಾಸಕರು ನೋಡಿದ್ದಾರೆ. ಯಾರನ್ನಾರು ಭೇಟಿ ಮಾಡಿದ್ದಾರೆ ಶಾಸಕರು? ಬಂದಿಲ್ಲ ಯಾರು ಭೇಟಿ, ಯಾರು ಬಂದಿಲ್ಲ. ಬರೀ ಆಶ್ವಾಸನೆ, ಯಾರು ಬಂದರು ಆಯ್ತು ಬರ್ತೀನಿ ಬರ್ತೀನಿ. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದುವರೆಗೂ? ಒಂದು 7-8 ಕೊಟ್ಟಿದ್ದೀನಿ. ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿ, ರೆಸ್ಪಾನ್ಸೇ ಇಲ್ಲ. ಬೇಕಾದ್ರೆ ಅದಕ್ಕೆ ಕೊಟ್ಟಿರೋದು ಸ್ಲಿಪ್ಪು ಇದೆ, ಅಕ್ಲೈಮೆಂಟು ಇದೆ, ಬೇಕಾದ್ರೆ ತೋರಿಸ್ತೀನಿ. ಯಾರು ಬಂದಿಲ್ಲ, ಈ ತರ ಗಮನಿಸೇ ಇಲ್ಲ. ಇದ್ರೆ ಈ ತರ ಬರೋದಾ? ಓಟ್ ಅಂತ ಇದೆ ಸರ್, ಓಟ್ ಲಿಸ್ಟ್ ಇದೆ, ಓಟ್ ಇದೆ, ಎಲ್ಲ ಇದೆ. ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವಿತ್ ಔಟ್ ಎಲ್ಲ ಇದೆ, ಎಲ್ಲ ಇದೆ. ಆದ್ರೆ ನೀರಿನ ಸೌಕರ್ಯ, ರಸ್ತೆ ಸೌಕರ್ಯ ಏನು ಇಲ್ಲ, ಏನು ಇಲ್ಲ ಸರ್. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಮೊದೇತಾ, ದಯವಿಟ್ಟು ಫಸ್ಟು ನಮ್ಮ ಇದಕ್ಕೆಲ್ಲ ನಮಗಂತೂ ಅಲ್ಲ ಸಾರ್, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಬೇಡ್ಕೊತಿದ್ದೀವಿ. ದಯವಿಟ್ಟು ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ದಯವಿಟ್ಟು ರೋಡಿನ ವ್ಯವಸ್ಥೆ ಮಾಡಿಕೊಡಿ, ರೋಡ್ ಮಾಡಿಕೊಡ್ರಿ ಹೋರಾಡೋದಕ್ಕೆ. ಅದೊಂದು ನಾನು ಬೇಡ್ಕೊತಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ದಯವಿಟ್ಟು ರಾಜೇಶ್ ಗೌಡ್ರೆ, ನಿಮ್ಮದು ವಿನಂತಿ, ದಯವಿಟ್ಟು ಇದೊಂದು ಮಾಡಿಕೊಡಿ. ನನ್ನ ಹೆಸರು ಯಶಸ್ವಿನಿ. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ನಾನು ಇವಾಗ 5th. ಯಾಕೆ ಸ್ಕೂಲು? ನಟ ಸರಸ್ವತಿ ಇಂಗ್ಲಿಷ್ ಸ್ಕೂಲ್. ಇಲ್ಲಮ್ಮ, ಏನೇನು ಸಮಸ್ಯೆ ಆಗುತ್ತೆ? ಸಮಸ್ಯೆ ತೊಂದರೆ ಕರೆಂಟ್ ವ್ಯವಸ್ಥೆ ಇಲ್ಲ, ನನಗೆ ಓದೋಕ್ಕೆ ಬಹಳ ತೊಂದರೆ ಆಗುತ್ತಿದೆ. ಹುಳ ಉಪ್ಪಟ ಜಾಸ್ತಿ ಇದೆ, ಹುಳ ಉಪ್ಪುಟ, ಹಾವು, ಚೇಳು ಎಲ್ಲ ಇದೆ. ಮಣ್ಕೊಳಕ್ಕೆ ನನಗೆ ಬಹಳ ತೊಂದರೆ ಆಗುತ್ತಿದೆ. ದಯವಿಟ್ಟು ನನಗೆ ಓದೋಕ್ಕೆ ಇಂದು ಬಹಳ ತೊಂದರೆ. ರಾತ್ರಿ ಆದರೆ ನನಗೆ ಭಯ ಆಗುತ್ತೆ ಮಣ್ಕೊಳಕ್ಕೆ. ಏನು ಹುಳ ಉಪ್ಪಟ ಜರಿ ಎಲ್ಲ ಬರುತ್ತೆ, ಅದಕ್ಕೆ ಬಹಳ ತೊಂದರೆ ಆಗುತ್ತಿದೆ. ನೀವು ದಯವಿಟ್ಟು ಕರೆಂಟಿನ ವ್ಯವಸ್ಥೆ ಮಾಡಿಕೊಡಿ. ಕರೆಂಟ್ ಇಲ್ಲ, ಸೋಲಾರ್ ಇರೋದು ಸೋಲಾರ ಓದ್ಕೊಂತೀನಿ. ಓದ್ಕೊಬೇಕಾದ್ರೆ ದೀಪ ಸೋಲಾರ್ ಲೈಟ್ ಆಗೋಗ್ಬಿಡುತ್ತೆ, ಆಮೇಲೆ ನಾನು ದೀಪದಲ್ಲೇ ಓದ್ಕೊತೀನಿ. ಎಷ್ಟು ಕಷ್ಟ ಆದರೂ ನಾನು ದೊಡ್ಡವಳಾಗಿ ಕಮಿಷನರ್ ಆಗಬೇಕು, ರಾಷ್ಟ್ರಪತಿ ಆಗಬೇಕು ಅಂತ ಅಷ್ಟು ಆಸೆ ಇದೆ ಅಷ್ಟೇ. ಇದಕ್ಕೆ ಸೈಟಲ್ಲಿ ಪಾಯ ಹಾಕಿದ್ದಾರೆ, ಆದರೆ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಬೇರೆ
ಮನೆ ಕಟ್ಟೋ ಕೆಲಸನೆಲ್ಲ ನಿಲ್ಲಿಸಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಿಮ್ಮ ಹೆಸರು? ನಮಸ್ತೆ ಸರ್, ರಂಗಮ್ಮ ಅಂತ. ಎಷ್ಟು ವರ್ಷ ಆಯಿತು ಪಾಯ ಹಾಕಿ? ಸರ್ ನಮ್ಮ ಮೂರು ವರ್ಷ ಆಯಿತು ಸರ್. ನಾವು ಕೂಲಿ ಮಾಡ್ಕೊಂಡು ಪಾಯ ಹಾಕೊಂಡಿದ್ದೀವಿ. ನಮ್ಗೆ 5 ಜನ ಮಕ್ಕಳು, ಇರೋಕ್ಕೆ ಜಾಗ ಇಲ್ಲ. ಇಷ್ಟು ಬಾಡಿಗೆ ಮನೆ ಕಟ್ಕೊಂಡು ಕಂಡರ್ ಮನೆಯಲ್ಲಿದ್ದೀನಿ. ಬಂದು ಇಲ್ಲಿ ಜಾಗ ಕಟ್ಕೊಂಡು ಇರೋಣ ಅಂದರೆ, ನಮ್ಮ ಸ್ವಂತಾಗದಾಗಿರೋಣ ಅಂದರೆ ಕೈಯಲ್ಲಿ ಬಂಡವಾಳ ಇಲ್ಲ, ನಾವು ಕೂಲಿ ಮಾಡ್ಕೊಂಡು ತಿಂಬರು. ಲೋನ್ ಹಾಕಿಸ್ಕೊಡ್ರಿ ಅಂತ ಕೇಳೋಣ ಅಂದರೆ ಯಾರಿಗೂ ಹೋದ್ವಿ, ಅಲ್ಲಿಂದ ಬಂದು ಕಮಿಷನರ್ ಹತ್ರ ಹೋದ್ವಿ, ರೋಡ್ ಮಾಡಿಸ್ಕೊಡ್ರಿ, ಕರೆಂಟ್ ಕೊಡ್ರಿ ಅಂತ ಕೇಳೋಕೆ ಹೋದ್ವಿ. ಅವ್ರು ಇಂಥ ತಕ್ಕ ಬಂದು ನಮಗೇನು ಮಾಹಿತಿನೂ ಕೊಟ್ಟಿಲ್ಲ. ಕರೆಂಟ್ ಇಲ್ಲದ ಹೆಂಗಿರೋದು? ನಾವು 5 ಜನ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ. ಅದಕ್ಕೆ ನಾವು ಹಿಂಗೆ ಕೂಲಿ ಮಾಡ್ಕೊಂಡು ಮನೆ ಕಟ್ಟ ನಿಲ್ಲಿಸಿದ್ದೀರಾ? ನಿಲ್ಲಿಸಿದ್ದೀವಿ ಸರ್. ಹಾಂ, ಬೇರೆ ಕಡೆ ಇದ್ದೀವಿ ಸರ್. ಮಲ್ಲಿಕಾಪುರ ದಟ್ಟೆಲ್ಲೇ ಇದ್ದೀವಿ, ಬೇರೆ ಕಡೆ. ಕೂಲಿ ಕೆಲಸ ಮಾಡ್ತೀವಿ ಸರ್. ಹ್ಞೂ, ಓದ್ತಾ ಇದ್ದಾನೆ ಸರ್ ಮಗಳು. ಮಗ ಎಸ್ ಎಲ್ ಸಿ, ಮಗಳು 8th. ಅಂದ್ರೆ ಇಲ್ಲಿ ಬಂದಿರೋ ಮನೆ ಕಟ್ಕೊಂಡ್ಬಂದ್ರೆ ತೊಂದರೆ ಆಗುತ್ತೆ ಕಾರಣಕ್ಕೆ ಅಲ್ಲಿದ್ದೀರಾ? ಹಾಂ, ಅಲ್ಲಿದ್ದೀವಿ ಸರ್. ಜೊತೆಗೆ ನೀರಿನ ಸೌಕರ್ಯ, ಕರೆಂಟಿನ ಸೌಕರ್ಯ, ರಸ್ತೆ ಸೌಕರ್ಯ ಇಲ್ಲ? ಇಲ್ಲ ಸರ್. ಅದೇ ಇಲ್ಲಿ ಮೊನ್ನೆ ಪಾಯ ಹಾಕುವಾಗಲೇ ಹಾವು ಚೋಳು ಮತ್ತು ಕಳ್ಳರ ಕಾಟ ಎಲ್ಲ ಜಾಸ್ತಿ ಇಲ್ಲಿ. ಅದಕ್ಕೋಸ್ಕರ ನಾವು ಮಕ್ಕಳೆಲ್ಲ ವಯಸ್ಸಿಗೆ ಬಂದರು, ಕಳ್ಳರ ಕಾಟ ಹಾವು ಚೋಳು ಕಾಟ ಜಾಸ್ತಿ ಆಗಿದ್ದರಿಂದ ಭಯ ಪಟ್ಕೊಂಡು ನಾವು ಮಲ್ಲಿಕಾಪುರ ದಟ್ಟಿಗೆ ಅಲ್ಲೇ ಬಾಡಿಗೆ ವಾಸ ಇದ್ದೀವಿ. ಯಾವುದೇ ರೀತಿ ಶಾಸಕರು ನಮಗೇನು ಕೊಟ್ಟಿಲ್ಲ ಸರ್, ಗೆದ್ದಿರೋರೇ ಆಗಲಿ. ಈ ಎಲ್ಲರಿಗೂ ತಿಳಿಸಿದ್ದೀವಿ, ನಮ್ಗೆ ಯಾರು ಏನು ಮಾಹಿತಿನೇ ಕೊಟ್ಟಿಲ್ಲ. ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತಾರೆ. ಈ ಹೊಸದಾಗಿ ಶಾಸಕರು ಬಂದಿದ್ದಾರೆ ಸರ್, ರಾಜೇಶ್ ಗೌಡ್ರಿಗೆ, ಅವ್ರಿಗೆ ಇಷ್ಟಪಡ್ತೀರಾ? ಸರ್ ರಾಜೇಶ್ ಗೌಡ್ರು ನಮಗೆ ಇದು ರೋಡು, ನಮಗೆ ಮನೆ ಲೋನು, ಸೈಟು ಮಾಡಿಕೊಟ್ರೆ ಇಲ್ಲಿರೋರಿಗೆಲ್ಲರಿಗೂ, ನಾವು ಇಲ್ಲಿ ಎಷ್ಟು ಜನ ರೌಂಡ್ ಹೋಗಿದ್ದೀವ ಅವ್ರಿಗೆಲ್ಲರಿಗೂ ಕರೆಂಟು ಲೋನ್ ಹಾಕಿಸ್ಕೊಟ್ರೆ ಚರಂಡಿ. ಸುಮಾರು 15 ವರ್ಷದಿಂದ ಈ ಮನೆಯಲ್ಲಿ ಇವ್ರದ್ದೆ ವಾಸ ಆಗಿದ್ದಾರೆ. ಇವನ್ ಮಾತಾಡ್ಸೋಣ ನಾನು. ಅಜ್ಜಿ ನಿಮ್ಮ ಹೆಸರು? ರಂಗಮ್ಮ. ಎಷ್ಟು ವರ್ಷದಿಂದ ಇದ್ದೀರಾ? 15 ವರ್ಷ ತಟ್ಟಿ ಇದ್ದೀವಿ ಸರ್. ಏನು ಇಲ್ಲಿ ಏನೇನು ತೊಂದರೆ ಆಗ್ತಾ ಇದೆ? ಏನಂದರೆ ನೀರಿನ ದೇಹ ಇಲ್ಲ, ಕರೆಂಟಿಂದಿಲ್ಲ, ಹುಳ ಉಪ್ಪು ಜಾಸ್ತಿ, ಕಲರ್ ಜಾಸ್ತಿ, ನಮಗೇನು ಸಹಾಯ ಇಲ್ಲ. ನಮಗೆ ಯಾರೂ ಇಲ್ಲ, ದಿಕ್ಕು ದಿವಳು. ನಾವು ಎಲ್ಲರೂ ಕೂಲಿ ಮಾಡಬೇಕು, ಜೀವನ ಮಾಡಬೇಕು ಅಷ್ಟೇ. ಅಲ್ಲಿಗೂ ಸೈಸಾನ ಇಲ್ಲ. ಅದೇ ಈಗ ಹೊರಗಡೆ ನೀನು ಅಷ್ಟು ವರ್ಷದಿಂದ ಇದೆಯಲ್ಲ, ಜಾಗ ಬೇರೆ ಕಡೆ ಇರೋಕ್ಕಾಗಲಿಲ್ಲ? ಇಲ್ಲ ಸರ್, ಆಗಲಿಲ್ಲ ನಮ್ಮ ಕೈಲಿ. ಬಾಡಿಗೆ ಕಟ್ಟಕ್ಕಾಗಲ್ಲ. 15 ವರ್ಷ ಇದೆ, ಹೆಂಗಿದ್ಯಾ ಇಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಏನು ಮಾಡೋಕ್ಕಾಗ್ತೈತಿ? ಬಂದಿದ್ದೆಲ್ಲ ಅನುಭವಿಸ್ಬೇಕು, ಇಲ್ಲೇ ಇದ್ದೀವಿ, ಏನು ಮತ್ತೆ ಇಲ್ಲಿಗೆ ಹೋಗ್ಬೇಕು ಕುಡಿಯೋಕ್ಕೆ? ಆಗ ಅಲ್ಲಿಂದ ದೇವಸ್ಥಾನದಲ್ಲಿ ಇದ್ದ ತಪ್ತಾ ಇದ್ದೀವಿ ಅಷ್ಟೊಂದು. ಅಲ್ಲಿಂದ ಅಲ್ಲಿಂದಲೇ ಎಲ್ಲಕ್ಕೂ ಅಲ್ಲಿಂದಲೇ ಪ್ರತಿಯೊಂದು. ಇಲ್ಲಿ ಇನ್ನೊಬ್ಬರು ಪಾಯ ಹಾಕಿದ್ದಾರೆ, ಇವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ ಇಲ್ಲಿ ಅಂತಾರೆ. ಅವ್ರು ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಫಕ್ರುದ್ದೀನ್ ಅಂತೇಳಿ. ಫಕ್ರುದ್ದೀನ್ ಅಂತೇಳಿ ಅದ ನನ್ನ ಹೆಸರು. ನಾನು ರಾಘವೇಂದ್ರ ರೆಸ್ಟೋರ್ನಲ್ಲಿ ಕೆಲಸ ಮಾಡ್ಕೊಂಡು ಕಂಡರ ಬಕ್ಕಳು ಕಸ ಹೊಡ್ಕೊಂಡು ಏನು ರಾಘವೇಂದ್ರ ರೆಸ್ಟೋರ್ನವರು ಒಂದು ಸಾಲ ಸ್ವಲ್ಪ ಸಾಲ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ನನಗೊಂದು ಸೈಟ್ ಕೊಡಿಸಿದ್ದಾರೆ. ಅವ್ನು ಕೈ ಹಿಡಿದಿದ್ದಾರೆ ನನಗೆ, ನಮ್ಮ ರಾಘವೇಂದ್ರ ರೆಸ್ಟೋರ್ ನಮ್ಮ ಮಾಲೀಕರು. ಅವರಿಂದ ನಾನು ಬಾಡಿಗೆ ಮನೆಯಲ್ಲಿ ಇದ್ದಿದ್ದಾರೆ, ಇರೋದು ಬೇಗಮೋಲದಲ್ಲಿ. ತಿಂಗಳು 3-4 ಸಾವಿರ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಕೆಲಸ ಮಾಡ್ಕೊಂಡು ಏನೋ ಒಂದು ಸೈಟ್ ತಗೊಂಡಿದ್ದೀನಿ, ಕೊಡಿಸಿದ್ದಾರೆ ನಮ್ಮ ಸೌಕರ್ಯರು. ಏನನ್ನ ವ್ಯವಸ್ಥೆ ಮಾಡೋಣಂದರೆ ಪಾಯ ಹಾಕ್ಸಿದ್ದೀನಿ, ಬಿಟ್ಟಿದ್ದೀನಿ. ಆ ಪಾಯ ಹಾಕ್ಸೋದಕ್ಕೆ ಒಂದು ಟ್ಯಾಂಕಿಗೆ ನೀರಿಗೆ 500 ರೂಪಾಯಿ ಕೇಳ್ತಾರೆ ಸರ್. ಇಲ್ಲಿಗೆ ತರೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನೋಡಿ ಅರ್ಧ ಬರ್ಧ ಪಾಯ ಮಾಡಿ ಬಿಟ್ಬಿಟ್ಟಿದ್ದೀನಿ ನಾನಿಲ್ಲಿ, ಕಲ್ಲುಗಳೆಲ್ಲ ಒಡಿಸ್ಬಿಟ್ಟು. ಅದಕ್ಕೆ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ದಯವಿಟ್ಟು ನಮ್ಮ ರಾಜೇಶ್ ಗೌಡರು ಮತ್ತು ನಗರಸಭೆ ಸಂಬಂಧಪಟ್ಟ ದೇವ್ರುಗಳಿಗೆ ನಾನು ಕೈ ಮುಗಿದು ಬೇಡ್ಕೊಂತ ಇದ್ದೀನಿ. ಸಂಬಂಧಪಟ್ಟ ದೇವ್ರುಗಳಿಗೆಲ್ಲ ಇದಾದಷ್ಟು ಬೇಗ ರೆಡಿ ಮಾಡಿಬಿಟ್ಟು. ಎಷ್ಟೋ ಬಡಪಾಯಿಗಳು ಇಲ್ಲಿ ಕತ್ತಲಲ್ಲಿ ಜೀವನಗಳು ಮಾಡ್ತಾಯಿದ್ದಾರೆ. ನಾವು ಬಾಡಿಗೆಗಳು ಕಟ್ಟೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಏನೋ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದೇ ಮಗದಲ್ಲಿ ನೀವು ಏನೋ ಸ್ವಲ್ಪ ಲೋನ್ ಪಾನ್ ಮಾಡಿಸ್ಕೊಟ್ಬಿಟ್ರೆ ನಮ್ಮ ರಾಜೇಶ್ ಗೌಡರು ಒಂದು ನೆರಳು ಮಾಡ್ಕೊಂಡು ನಿಮಗೆ ನಾವು ನೆನೆಸ್ಕೊಂತೀವಿ. ಅದಕ್ಕೋಸ್ಕರ ಆದಷ್ಟು ಬೇಗ ನಮಗೆ ಇವೆಲ್ಲ ಮಾಡಿಸ್ಕೊಡ್ಬೇಕಂತೇಳಿ ಬೇಡ್ಕೊತ ಇದ್ದೀನಿ ರಾಜೇಶ್ ಗೌಡರಿಗೆ ಮತ್ತು ನಗರಸಭೆ ಅಧ್ಯಕ್ಷ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ನಗರಸಭೆ ಸಂಬಂಧಪಟ್ಟ ಪಾರ್ಟಿ ಅಧಿಕ ಅಧಿಕಾರಿಗಳಿಗೆ ಎಲ್ಲರಿಗೂ ಕೈ ಮುಗಿದು ಬೇಡ್ಕೊತ ಇದ್ದೀನಿ. ಆದಷ್ಟು ಬೇಗ ಗಮನ ಹರಿಸಿ ಕರೆಂಟಿಂದು ಚರಂಡಿಗಳದ್ದು ಎಲ್ಲ ವ್ಯವಸ್ಥೆ ಮಾಡಿಸ್ಕೊಡ್ತೀರಾ ಅಂತೇಳಿ ನಂಬಿದ್ದೀನಿ. ನಮ್ಮ ಮತ್ತೆ ಇನ್ನೊಂದ್ಸತಿ ಕರೆಸಿ ನಾನು ಇವ್ರಿಗೆಲ್ಲ ಹೇಳೋದಂತ ನಾನು ನಿಲ್ಲಿಸ್ಕೊಂಡು ಮಾತಾಡೋದಂತ ಬೇಡ. ಇನ್ನೊಂದ್ಸತಿ ಬಂದು ಇವ್ರಿಗೆ ಕಳಿಸಿ ನಾನು ನಿಲ್ಲಿಸಿ ಮಾತಾಡೋದು ಬೇಡ. ಅದಕ್ಕೆ ಬರ್ದಂಗೆ ಮಾಡಿಸ್ಕೊಂಡು ಆದಷ್ಟು ಬೇಗ ಕ್ಲೋಸ್ ಮಾಡಿಬಿಟ್ರೆ ಭಾಳ ಅನುಕೂಲ ಆಗುತ್ತೆ ಸರ್ ನಮಗೆ. ಇನ್ನೂ ಎಷ್ಟೋ ಜನ ಸೈಟ್ಗಳು ತಾಂಡಿದ್ದಾರೆ, ಅವ್ರು ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ. ನೀರಿಂದಿಲ್ಲ, ಕರೆಂಟ್ ಇಲ್ಲದ್ಕೊ ಸರ್ ಅದೇ ಹೋಗ್ತಿದ್ದಾರೆ ಸರ್. ದಯವಿಟ್ಟು 250 ಸೈಟ್ ಇದಾವೆ ಸರ್ ಇಲ್ಲಿ ಟೋಟಲ್. 150 ಸೈಟ್ ಹ್ಞೂ ಮನೆಗಳು ಇದ್ದಾವೆ. ಅದೇ ಕರೆಂಟ್ ಇಲ್ಲ, ಏನೂ ಇಲ್ಲ ನೋಡಿ. 10 ಟ್ಯಾಂಕ್ ನೀರಿಗೆ 5,000 ಕೊಟ್ಟಿದ್ದೀನಿ. ನನಗೆ ಕೂಡ ಸಂಬಳ 3,000 ರೂಪಾಯಿ ಅಲ್ಲಿ. ಏನು ಸರ್ ಸಾಲ ಸೂಲ ಮಾಡಿದ್ದೀನಿ ಸರ್ ನಾನು. ಹಂಗಾಗೈತೆ ನನ್ನ ಪರಿಸ್ಥಿತಿ, ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಹಂಗೆ ಸರ್ ಇದು ಕರೆಂಟ್ ಇಲ್ಲ, ಏನೂ ಇಲ್ಲ. ಮನೆ ನಾನು ಕಟ್ಕೊಂಡು ಬಂದಿರೋಣ ಅಂದರೆ ಹೆಣ್ಮಕ್ಳು ಇದ್ದಾರೆ ಮನೆಯಲ್ಲಿ,
ಇಂಥ ಕಾಡುಗಳಲ್ಲಿ ಕಾಡಿನಲ್ಲಿ ಹೆಂಗೆ ಅಂತೇಳಿ ಬಂದು ನೋಡ್ತಾರೆ, ಬೇಡಪ್ಪ ಕರೆಂಟ್ ಇಲ್ಲ ನೀರಿಂದಿಲ್ಲ ಇಂಥ ಕಾಡಿನಾಗ ಹೆಂಗಿರೋದು ಅಂತೇಳಿ ನಡಿ ಬಾಡಿಗೆಗೆ ಕಟ್ಟ ನೋಡಿ ಬಾಡಿಗೆಗಿರೋ ನಡಿ ಅಂತ ಅದಾರೆ ಸರ್. ನಮ್ಮ ಮನೆಯಲ್ಲಿ ಹಿಂಗಾಗ್ಬಿಟ್ಟೈತೆ, ಹುಳ ಉಪ್ಪಡೆ ಕರೆಂಟ್ ಕತ್ಲಾಗ ಬರೋಕ್ಕಾಗಲ್ಲ, 6 ಗಂಟೆ ಅಂತ ಅಂದ್ರೆ ಬರೋಕ್ಕಾಗಲ್ಲ ಇಲ್ಲಿ. ಹಂಗಿದೆ ಸರ್ ಪರಿಸ್ಥಿತಿ ಅಲ್ಲಿ. ಅದು ಆದಷ್ಟು ಬೇಗ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ರೆಡಿ ಮಾಡಿಸ್ಕೊಟ್ಬಿಟ್ರೆ ಇದೆಲ್ಲ ಸವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಅನುಕೂಲ ಅನ್ನಿಸ್ತೈತೆ ಸರ್ ನಮಗೆ. ಸರ್, ನಾನು ಸ್ರೀ ಟಿ ವಿ ಮುಖಾಂತರ ನಾನು ಕೇಳ್ಕೊಂತಾರೋದು ಅಷ್ಟೇ, ಮೇನು ನೀರಿನ ಸೌಕರ್ಯ ಕರೆಂಟಿನ ಸೌಕರ್ಯ ಮಾಡಿಕೊಟ್ರೆ ಭಾಳ ಅನುಕೂಲ ಅನ್ನಿಸ್ತೈತೆ ಸರ್. ಇಲ್ಲಿ ಎಷ್ಟೋ ಜನ ಸೈಟ್ಗಳು ತಾಂಡಿದ್ದಾರೆ, ಮನೆಗಳು ಕಟ್ಟೋದಕ್ಕೆ ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ, ಇದೇನು ಇಲ್ಲದಕ್ಕೋಸ್ಕರ ಮಾತ್ರ ಕಟ್ಟೋದಕ್ಕೆ ಬಂದು ಬಂದು ವಾಪಸ್ ಹೋಗ್ತಾರೆ. ಇಲ್ಲೊಂದು ದೊಡ್ಡ ಬಡಾವಣೆಯೇ ಆಗುತ್ತೆ, ನಗರಸಭೆಗೂ ಆಗಿಸೇ ಎಮ್ ಕೌನ್ಸಿಲರ್ಗೂ ಆಗಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲೋ ಇದೊಂದು ಊರೇ ಅದ ಆಗುತ್ತೆ ಇಲ್ಲಿ. ಆಯ್ದಕ್ಕೋಸ್ಕರ ಸ್ವಲ್ಪ ನಾನು ಬೇಡ್ಕೊತಾ ಇದ್ದೀನಿ ಅಷ್ಟೇ, ಆದಷ್ಟು ಬೇಗ ರೆಡಿ ಮಾಡಿಸಿ ಇವೆಲ್ಲ ಸೌಕರ್ಯ ಮಾಡಿಸ್ಕೊಡ್ತೀರ ಅಂತೇಳಿ ನಂಬಿದ್ದೀನಿ, ಮಾಡಿಸ್ಕೊಡ್ತೀರ ಅಂತೇಳಿ ಸ್ರೀ ಟಿ ವಿ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್. ಈ ಬಡಾವಣೆಗೆ ಬರೋದಕ್ಕೆ ರಸ್ತೆನೇ ಇಲ್ಲ, ಇದಕ್ಕೆ ಚರಂಡಿ ಇಲ್ಲ, ಎಲ್ಲ ಮೂಲಭೂತ ಕರೆಂಟ್ ಆಗಲಿ ಮತ್ತು ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ, ಇವ್ರಿಗೆ ಎಲ್ಲದರಿಂದ ವಂಚಿತರಾಗಿದ್ದಾರೆ. ಮೇಲಾಗಿ ಇಲ್ಲಿ ಸುತ್ತಲೂ ಜಾಲಿ ಮರಗಳು ಬೆಳೆದಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಜಂತುಳುಗಳು ಇವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈಗ ನೂತನ ಶಾಸಕರಾದ ರಾಜೇಶ್ ಗೌಡರು ಈ ಬಡಾವಣೆ ಬಗ್ಗೆ ಗಮನ ಹರಿಸಿ ಇಲ್ಲಿರೋ 150 ನಿವಾಸಿಗಳಿಗೆ ಅಂದರೆ ನಿವೇಶನ ಹೊಂದಿರೋರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಶ್ರೀ ಟಿವಿ ಪರವಾಗಿ ಕೇಳ್ಕೊಂತೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.